ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಆಡಳಿತ ಸೌಧದ ನಾಡ ಕಚೇರಿ ವಿಭಾಗದಲ್ಲಿ 2017ರಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಸೇರಿದ ಮೊಹಮ್ಮದ್ ಮುಜಾಮಿಲ್ ಸನ್ ಆಫ್ ಮೊಹಮ್ಮದ್ ಇಬ್ರಾಹಿಂ ಈತ 2020ರಿಂದ ತಾಲೂಕಿನ ಆಡಳಿತ ಸೌಧಕ್ಕೆ ಬರುವ ಬಡವರ ಹಾಗೂ ರೈತರ ನೈಜ ದಾಖಲೆಯನ್ನು ನಕಲಿ ದಾಖಲೆಗಳನ್ನಾಗಿ ಸೃಷ್ಟಿ ಮಾಡಿ ಸರ್ಕಾರದ ಶುಲ್ಕಕ್ಕಿಂತ 2 ಪಟ್ಟು ಹಣ ಪಡೆದು ಅನುಮಾನ ಬಾರದೆಂದು ಕಚೇರಿಗೆ ಬೇಕಾಗಿ ಒಂದು ರಶೀದಿ ಸಾರ್ವಜನಿಕರಿಗೆ ನಕಲಿ ರಶೀದಿ ನೀಡಿ ಸರ್ಕಾರದ ಬೊಕ್ಕಸಕ್ಕೆ ಕತ್ತರಿ ಹಾಕಿದ್ದಾನೆ ನೋಡಿ ಈ ಖತರ್ನಾಕ್ ಡಾಟಾ ಎಂಟ್ರಿ ಸಿಬ್ಬಂದಿ ಮೊಹಮ್ಮದ್ ಮುಜಾಮಿಲ್. ನರಸಿಂಹರಾಜಪುರ ತಾಲೂಕಿನ ನೆಮ್ಮದಿ ಕೇಂದ್ರದಲ್ಲಿ ಮಾತ್ರವಲ್ಲದೆ ತಾಲೂಕಿನ ಬಾಳೆಹೊನ್ನೂರಿನ ನೆಮ್ಮದಿ ಕೇಂದ್ರದಲ್ಲೂ ಕೂಡ ತನ್ನ ನಕಲಿ ದಾಖಲೆಗಳ ಕೈಚಳಕವನ್ನ ತೋರಿಸಿದ್ದಾನೆ ನೋಡಿ. ಇದೇ ಮಾರ್ಚ್ ತಿಂಗಳ 16ರಂದು ನರಸಿಂಹರಾಜಪುರ ತಾಲೂಕಿನ ಆಡಳಿತ ಸೌಧದಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡುತ್ತಿರುವ ಬಗ್ಗೆ ವಿರೋಧಿಸಿ ಬಿಜೆಪಿ ಪಕ್ಷದಿಂದ ಆಡಳಿತ ಸೌಧದ ಮುಂದೆಯೇ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಪ್ರತಿಭಟನೆ ದಿನದ ಸಂಜೆಯೇ ನಾಡ ಕಚೇರಿ ವಿಭಾಗದ ಡಾಟಾ ಎಂಟ್ರಿ ಸಿಬ್ಬಂದಿ ಮೊಹಮ್ಮದ್ ಮುಜಾಮಿಲ್ನನ್ನ ನರಸಿಂಹರಾಜಪುರದ ತಾಲೂಕಿನ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ದಿನಾಂಕ 16/5/2022 ನಡೆದಂತ ಈ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದು, ಈ ಪ್ರತಿಭಟನೆಯ ದಿನ ಸಂಜೆ ಒಳಗೆ ನಮ್ಮ ಪ್ರತಿಭಟನೆಗೆ ಪ್ರತಿಫಲವನ್ನು ಸಿಕ್ಕಿದೆ. ಈ ಪ್ರತಿಭಟನೆಯಲ್ಲಿ ಒಬ್ಬ ಡಾಟಾ ಆಪರೇಟರ್ ಮೊಹಮ್ಮದ್ ಮುಜಾಬಿದ್ದೀನ್ ಎಂಬ ಯುವಕನ ಅರೆಸ್ಟ್ ಆಗಿದೆ. ಅವನು ಮಾಡಿರ್ತಕ್ಕಂಥ ಅವ್ಯವಹಾರ ಈಗಾಗಲೇ ರಶೀದಿಗಳನ್ನು ತಿದ್ದುಪಡಿ ಮಾಡಿ ಇದರಿಂದ ಹಲವಾರು ಜನರಿಗೆ ತೊಂದರೆಯನ್ನು ಇದಾಗಿದೆ, ಇದರಿಂದ ಅವನ ಅರೆಸ್ಟ್ ಆಗಿದೆ. ಅದೇ ರೀತಿ ನರಸಿಂಹರಾಜಪುರ ತಾಲೂಕು ಕಚೇರಿಯಲ್ಲಿ ಇನ್ನೂ ಹಲವಾರು ಅಧಿಕಾರಿಗಳು ಈ ಇದರಲ್ಲೊಂದಿಗೆ ಶಾಮೀಲಾಗಿದ್ದಾರೆ. ಈ ತನಿಖೆಯಿಂದ ಈ ಚುರುಕುಗೊಳಿಸಿ ಈ ತನಿಖೆಯಿಂದ ಹೊರಬರಬೇಕಾಗಿದೆ. ಅದೇ ರೀತಿ ನಮ್ಮ 3 ತಾಲೂಕುಗಳಲ್ಲಿಯೂ ಸಹ ಇದರ ವಿರುದ್ಧ ನಡೆದಂಥ ಇದರಲ್ಲಿ ಶೃಂಗೇರಿ ತಹಸೀಲ್ದಾರರು ಅವರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಈ ಇದರಿಂದ ಸ್ಥಳೀಯ ಆಡಳಿತ ಇರತಕ್ಕಂಥ ಕಾಂಗ್ರೆಸ್ ಅಧಿಕಾರ ಇದ್ದು ಈ ಒಂದು ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ. ಅವರು ಕಣ್ಮು ನೋಡಿ, ಮುಜಾಮಿಲ್ ಮಾಡಿರ್ತಕ್ಕಂಥ ಒಂದು ಭ್ರಷ್ಟಾಚಾರದ ಬಗ್ಗೆ ಹೇಳ್ತೀನಿ ನಿಮಗೆ. ಇದು ನೋಡಿ, ಇದು ಬೀರಯ್ಯನ್ ಅಂತಕ್ಕಂಥವ್ರು ಕೊಟ್ಟಿರ್ತಕ್ಕಂಥ ಒಂದು ಮನವಿ. ಬೀರಯ್ಯ ಅಂತಕ್ಕಂಥ ಒಬ್ಬ ದಲಿತರು ಒಂದು ವಿಭಾಗ ಪತ್ರಕ್ಕಾಗಿ ಲೆವೆನ್ಯೂ ಸ್ಕೆಚ್ಗಾಗಿ ಕೊಟ್ಟಂಥ ಒಂದು ಅರ್ಜಿ ಇದು. ಈ ಅರ್ಜಿನಲ್ಲಿ ಅವರು 4 ಎಕರೆ 29 ಕುಂಟೆಯನ್ನ ಪೋಡಿ ಮಾಡಿ ಅದು ವಿಭಾಗ ಮಾಡ್ಕೊಳ್ಳಿಕ್ಕೋಸ್ಕರ ಅವರು ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟಿದ್ದಕ್ಕೆ ಇದೇ 7/2/22 ಇದೇ ಫೆಬ್ರವರಿ 22 ಇದೇ ಮುಜಾಮಿಲ್ ಅವರು ಸೈನ್ ಮಾಡಿರ್ತಕ್ಕಂಥ ನೋಡಿ ರೆಸಿಪ್ಟ್ ನೋಡಿ, ಇಲ್ಲಿ ಬಾರ್ ಕೋಡ್ ಸಮೇತ ಇದೆ ಇದರಲ್ಲಿ. ಇದರಲ್ಲಿ ನೋಡಿ 3,600 ರೂಪಾಯಿ ಸ್ವೀಕೃತಗೊಂಡಿದೆ ಅಂತ ಬರೆದಿದ್ದಾರೆ. ಅದೇ ನೋಡಿ ಸರ್ಕಾರಕ್ಕೆ ಹೋಗಿರ್ತಕ್ಕಂಥ ಇದರಲ್ಲಿ ಮಾಹಿತಿ ಕಲ್ಲು ತೆಗೆದಿರೋ ದಾಖಲೆ ನೋಡಿ ಇಲ್ಲಿದೆ. ನೋಡಿ ಇದರಲ್ಲಿ ಹೇಳಿದ್ದಾರೆ, ಶ್ರೀ ಬೀರಯ್ಯ ಅವರಿಂದ ಲವಣಿ ನಕ್ಷೆಗಾಗಿ ಸರ್ಕಾರದ ಸುತ್ತೋಲೆಯಂತೆ 3,200 ರೂಪಾಯಿ ಪಡೆದಿದ್ದು ದಿನಾಂಕ 7/2/22 ಕಚೇರಿಯ ಅರ್ಜಿ ಸ್ವೀಕೃತವಾಗಿರುತ್ತದೆ. ನಿಯಮಾನುಸಾರ ಯಾವುದೇ ತಕರಾರು ಇಲ್ಲದಲ್ಲಿ ದಿನಾಂಕ 22/2/22 ಕಚೇರಿಯ ಕೆಲಸದ ವೇಳೆಯಲ್ಲಿ ಲವಣಿ ನಕ್ಷೆಯನ್ನು ಪಡೆಯಬಹುದಾಗಿದೆ ಅಂತ ಬರೆದಿದ್ದಾರೆ. 60 ದಿನದ ಕಾಲಾವಕಾಶ ಕೊಟ್ಟು ಇಲ್ಲಿ 3,600 ರೂಪಾಯಿ ತಗೊಂಡಿದ್ದಲ್ಲಿ 3,200 ರೂಪಾಯಿ ಇದು ದಲಿತರದ್ದು. ಒಂದು ಕೆಲವುದರಲ್ಲಿ 1,000 ರೂಪಾಯಿ, ಕೆಲವುದರಲ್ಲಿ 1,500 ರೂಪಾಯಿ, 2,000 ರೂಪಾಯಿ, ಕೆಲವೊಂದು ಫೋಡಿನಲ್ಲಿ 100 ರೂಪಾಯಿ. ಈ ಥರ ಪ್ರತಿಯೊಂದು ಅರ್ಜಿನಲ್ಲೂ ಈ ಥರ ದುಡ್ಡನ್ನು ಲೂಟಿ ಮಾಡಿದ್ದಾರೆ. ಮುಜಾಮಿಲ್ನವನು ಈ ಥರ ಭ್ರಷ್ಟಾಚಾರ ಮಾಡ್ತಿದ್ದಾನೆ ಅನ್ನೋದು ನನಗೆ 2021 ಏಪ್ರಿಲ್ನಲ್ಲಿ ಗೊತ್ತಾಗಿತ್ತು. ಫಸ್ಟ್ ನನಗೆ ಒಂದು ಅದ್ರ ಬಗ್ಗೆ ಅನುಮಾನ ಮಾಡಿದ್ದು. ಯಾಕಂತೇಳಿದ್ರೆ ನಾನು ಒಂದು ಲೆವೆನ್ಯೂ ಸ್ಕೆಚ್ಗೆ ಅರ್ಜಿ ಹಾಕಿದ್ದೆ. ಅರ್ಜಿ ಹಾಕಿದಾಗ ನನಗೆ 1,400 ರೂಪಾಯಿದು ರಸೀದಿ ಜನ್ರೇಟ್ ಆಗಿ ಬಂತು. ನಾನು ಅದನ್ನು ತಗೊಂಡು ಕಟ್ಟಿ ಬಂದೆ. ಆಮೇಲೆ ಸರ್ವೆ ಫೈಲ್ ನೋಡಬೇಕಾದ್ರೆ ಅಲ್ಲಿ ಸರ್ಕಾರಕ್ಕೆ 1,000 ರೂಪಾಯಿ ಜಮಾ ಆಗಿದೆ, 400 ರೂಪಾಯಿ ಜಮಾ ಆಗಿಲ್ಲ. ಇದಕ್ಕೆ ಏನು ಕಾರಣ ಅಂತ ಬಿಟ್ಟು ಅದನ್ನು ಹುಡುಕಿ ಅದ್ರ ಬಗ್ಗೆ ಭ್ರಷ್ಟಾಚಾರ ಅದ್ರ ಬಗ್ಗೆ ಹುಡುಕ್ತಾ ಹೋದಾಗ ಬ್ರಹ್ಮಾಂಡ ಭ್ರಷ್ಟಾಚಾರ ಬೇಲಿ ಬಂತು. ಅದು ಇಂತಿಷ್ಟೇ ಅಂತ ಹೇಳಿಕ್ ಬರಲ್ಲ. ಕೊನೆಗೆ ಹುಡುಕ್ತಾ ಹೋದಾಗ ಬಾಳೆಹೊನ್ನೂರಿನ ಅಲ್ಲಿರ್ತ ಕೆಲಸ ಮಾಡ್ತಕ್ಕಂಥ ಇದೇ ಥರ ನೆಮ್ಮದಿ ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಪೂಜಾ ಅಂತಕ್ಕಂಥ ಒಬ್ಬರು ಮಹಿಳೆ ಲೇಡಿ ಇದ್ದಾರೆ, ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ದಾಖಲೆಗಳು ನನಗೆ ಕೆಲವಷ್ಟು ದಾಖಲೆಗಳು ಸಿಕ್ಕುವುದು. ಇದನ್ನೆಲ್ಲ ಸಿಕ್ಕಿದ ಮೇಲೆ ನಾನು ಕೆಲವಷ್ಟು ದಾಖಲೆಗಳೆಲ್ಲ ಸಂಗ್ರಹವಾದ ನಂತರ ನಾನು ಇದೇ 1 ಏಪ್ರಿಲ್ ಭ್ರಷ್ಟಾಚಾರ ನಿಗ್ರಹ ದಾಳ ಅಂದರೆ ACBಗೆ ಚಿಕ್ಕಮಗಳೂರಿನಲ್ಲಿ ಒಂದು ದೂರನ್ನು ದಾಖಲಿಸಿದ್ದೀನಿ. ನಾನು ವಾಸುದೇವ ಕೋಟೆ ಅಂತ ಜನಸಂಗ್ರಹ ಪರಿಷತ್ ಕರ್ನಾಟಕ ರಾಜ್ಯ ಮಂಡಳಿಯಲ್ಲಿ ಸಲಹೆ ಕೆಲಸ ಮಾಡ್ತಿದ್ದೀನಿ. ಪಶ್ಚಿಮ ಘಟ್ಟ ಉಳಿಸಿ ಹೋರಾಟದಲ್ಲಿ
ನಾನು ಈ ನೆಲ ಜಲ ಬೀಜ ಖನಿಜ ಇದರ ಉಳಿಸಿಕ್ ಬೇಕಾದಂತಹ ಹೋರಾಟದಲ್ಲಿ ಭಾಗಿಯಾಗಿರೋದು ಮಾತ್ರ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರೇಡ್ ಟೂ ತಹಸೀಲ್ದಾರ್ ಚಂದ್ರಶೇಖರ್ ಕರ್ನಾಟಕ ಟಿವಿಯೊಂದಿಗೆ ಮಾತನಾಡಿ, ಇದೇ ಮಾರ್ಚ್ ತಿಂಗಳ 16ನೇ ತಾರೀಕಿನಂದು ಮಾಜಿ ಸಚಿವ ಬಿಜೆಪಿ ರಾಜಕೀಯ ಕಾರ್ಯದರ್ಶಿ ಡಿಎನ್ ಜೀವರಾಜ್ ಪ್ರತಿಭಟನೆ ಸಂದರ್ಭದಲ್ಲಿ ಮೊಹಮ್ಮದ್ ಮುಜಾಮಿಲ್ ಎಂಬಾತ ಸಾರ್ವಜನಿಕರಿಂದ ಹೆಚ್ಚಿಗೆ ಹಣ ಪಡೆದು ಮೋಸ ಮಾಡುತ್ತಿದ್ದಾರೆ ಹೀಗಂತ ಉಪವಿಭಾಗದ ಅಧಿಕಾರಿ ಸಮ್ಮುಖದಲ್ಲಿ ನನಗೆ ಮಾಹಿತಿ ನೀಡಿದ್ರು. ಮಾಹಿತಿ ಆಧರಿಸಿ ಅಧಿಕಾರಿಗಳ ಸೂಚನೆಯಂತೆ ನರಸಿಂಹರಾಜಪುರ ತಾಲೂಕಿನ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಮೊಹಮ್ಮದ್ ಮುಜಾಮಿಲ್ನನ್ನ ಮಾರ್ಚ್ 16ರ ಸಂಜೆ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಹೀಗಂತ ಗ್ರೇಡ್ ಟು ತಹಸೀಲ್ದಾರ್ ಚಂದ್ರಶೇಖರ್ ಮಾತನಾಡಿದ್ದಾರೆ. ಇದು ನಮಗೆ ಅವತ್ತು 16ರ ತಾರೀಕು ಒಂದು ಇದಿತ್ತು, ಎಂಥದ್ದು ಸ್ಟ್ರೈಕ್ ಇತ್ತು. ಮಾಜಿ ಸಚಿವರು ಹಾಗೂ ರಾಜಕೀಯ ಕಾರ್ಯದರ್ಶಿಗಳಾದ ಜೀವರಾಜ್ ಅವರು ಪ್ರತಿಭಟನಾ ಸಮಯದಲ್ಲಿ ಮಾತಾಡಬೇಕಾದ್ರೆ ಈ ಬಗ್ಗೆ ಇಂಥ ಮುಜಾಮಿಲ್ನವರು ಸಾರ್ವಜನಿಕರಿಂದ ಹೆಚ್ಚಿಗೆ ಹಣ ತಗೊಂಡು ಮೋಸ ಮಾಡ್ತಾಯಿದ್ದಾರೆ ಅಂತ ಹೇಳಿದಾಗ ಅಲ್ಲೇ ನಮ್ಮ ಮಾನ್ಯ ಗೃಹ ಅಧಿಕಾರಿಗಳು ತರೀಕೆರೆ ಅವರಿದ್ದರು. ಇದ್ದಾಗ ಅವರು ಮನವಿ ಸ್ವೀಕರಿಸ್ಕೊಂಡು ಇದ್ರ ಬಗ್ಗೆ ನಾನು ತನಿಖೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಒಂದು 4 ಇದ್ಕೊಟ್ಟು ರಸೀದಿನ ಅದನ್ನು ವೆರಿಫೈ ಮಾಡಿದಾಗ ಅವನು ಸುಳ್ಳು ಇದು ಮಾಡಿ ಅವನು ಹೊಸದಾಗಿ ಒಂದು ಆನ್ಲೈನ್ ಏನೋ ಅರ್ಜಿ ಬರುತ್ತೆ ಅದನ್ನು ಪೇಕ್ ಮಾಡಿ ಅವನೇ ಸ್ವಂತ ರಸೀದಿನ ಕೊಟ್ಟಿರೋದು ಬೆಳಕಿಗೆ ಬಂತು. ನಾವು ಒಂದು ಲ್ಯಾಪ್ಟಾಪ್ ಕೊಟ್ಟಿದ್ದೋ ಅದು ಯಾವ್ದ್ರಲ್ಲಿ ಮಾಡಿದ್ದೆ ಅಂತ ಗೊತ್ತಿಲ್ಲ, ಬಟ್ ಅವನಿಗೊಂದು ನಮ್ಮ ಸರ್ಕಾರದಿಂದ ಒಂದು ಲ್ಯಾಪ್ಟಾಪ್ ಕೊಟ್ಟಿದ್ರು ಅದನ್ನು ಅವ್ನು ಮನೆಗೆ ತಗೊಂಡೋಗೋನು, ಇಲ್ಲಿ ಅರ್ಜಿ ಇದ್ದಾಗ ಇಲ್ಲಿ ಹಾಕೊಳ್ಳೋನು, ಅದು ಸಂಜೆ ಟೈಮ್ ಮನೆಗೆ ತಗೊಂಡು. ಎಷ್ಟು ವರ್ಷದಿಂದ ಅವರು? 2017ರಿಂದ. ಹೆಸರು? ಮುಜಾಮಿಲ್. ಹೆಸರು ಪೂರ್ತಿ ಹೆಸರು ಒಂದು ಮೊಹಮ್ಮದ್ ಮುಜಾಮಿಲ್. ಎಷ್ಟು ಲಕ್ಷದ ಒಂದು ಮೋಸ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ? ಅದು ಇನ್ನೂ ತನಿಖೆ ಆಗ್ಬೇಕು ಸರ್. ಅದೀಗ ನಾವು ಆಲ್ರೆಡಿ ಒಂದು 4 ನೋಡಿದ್ದೀವಿ, ಇನ್ನೂ ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ಈಗ ಪೊಲೀಸ್ ಠಾಣೆಗೆ ದೂರು ಸಾರ್ವಜನಿಕರು ನೀಡಿದ್ರು ಅಥವಾ ಅಧಿಕಾರಿಗಳನ್ನು ನೀಡಿದ್ರ? ಇದು ನನಗೆ ಎಸ್ ಅವರು ಒಂದು ಮೌಖಿಕವಾಗಿ ಸೂಚನೆ ಕೊಟ್ಟರು. 7:35 ಫೋನ್ ಮಾಡಿ ಈ ಥರ ಪೇಕ್ ಆಗಿದೆ, 4 ರಸೀದಿ ಕೊಟ್ಟು ನೀವು ನನ್ನ ಆದೇಶದ ಮೇಲೆ ನೀವು ಸೂಚನೆ ಮೇಲೆ ನಾನು ಅಲ್ಲಿ ಹೋಗಿ ಪ್ರಕರಣ ದಾಖಲೆ ಮಾಡಿ. ಪ್ರತಿಭಟನೆ ಯಾರು ಮಾಡಿದ್ರು ಸರ್? ಯಾವ ಪಕ್ಷದವರು ಮಾಡಿದ್ರು ಅಥವಾ ಸಂಘಟನೆಯವರು ಮಾಡಿದ್ರು? ಯಾರು ಮಾಡಿದ್ರು? ಅವರು ಇವರು ಬಿಜೆಪಿ ಪಕ್ಷದಿಂದ ಮಾಡಿದ್ರು. ಓಕೆ, ಯಾವುದ್ರ ಬಗ್ಗೆ ಪ್ರತಿಭಟನೆ? ಅದೇ ಕೆಲವು 90% ಆಮೇಲೆ ಇದು ಒಂದು ಅಕ್ರಮ ಖಾತೆ ಆಗಿರೋದು, ಆಮೇಲೆ ಒಂದು ಫೋರ್ಜರಿ ಸೈನ್ ಆಗಿದ್ದು ರೆಕಾರ್ಡ್ ರೂಮ್ದು, ಇನ್ನೂ ಹಲವಾರು ಇದನ್ನ ಇಟ್ಕೊಂಡು ಅವರು ಇದು ಮಾಡಿದರು. ಪ್ರತಿಭಟನೆ ಆಗಿ ಮರುದಿನನೇ ಅರೆಸ್ಟ್ ಆಗ್ತಾನೆ ಹುಡುಗ? ಇಲ್ಲ, ಅವತ್ತು ಸಂಜೆನೇ ಅರೆಸ್ಟ್ ಆದ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮುಜಾಮಿಲ್ ಅವರ ವಿರುದ್ಧನೇ ಪ್ರತಿಭಟನೆ ಆಯ್ತು ಅಥವಾ? ಇಲ್ಲ, ಆಗ ಎಲ್ಲ ಇದ್ರ ಬಗ್ಗೆ ವಿಷಯ ಹೇಳ್ಬೇಕಾದ್ರೆ ಅವ್ರು ಯಾರೋ ಸಾರ್ವಜನಿಕರಿಂದ ದೂರು ಬಂದಾಗ ಅವರು ಅಲ್ಲಿ ಪ್ರತಿಭಟನೆ ಹೇಳಿದಾಗ ಅಲ್ಲೇ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅಲ್ಲೇ ಉಪಸ್ಥಿತರಿದ್ದಾಗ ಅವರು ಮನವಿಯನ್ನು ಸ್ವೀಕರಿಸಬೇಕು, ಅದು ವಿಚಾರ ಗೊತ್ತಾಯಿತು. ಸತ್ತವ್ರದ್ದು ಬೇರೆ ಯಾರ್ದು ಹೆಸರಲ್ಲಿರ್ತಕ್ಕಂಥ ಅಮಾಯಕ ಒಬ್ಬ ರೈತನ ಜಮೀನನ್ನು ಬೇರೆಯವರು ಒಬ್ಬ ಪ್ರಭಾವಿ ವ್ಯಕ್ತಿ ಕಾಂಗ್ರೆಸ್ ಮುಖಂಡನ ಹೆಸರಿಗೆ ಖಾತೆ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು. ಶೃಂಗೇರಿ, ಕೊಪ್ಪ ಮತ್ತು ಎನ್ ಆರ್ ಪುರ ಮೂರು ತಾಲೂಕು ಕಚೇರಿಗಳಲ್ಲಿ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಯಿತು. ಈಗ ಒಂದು ಹೆಚ್ಚು ಪಡಿಯಟ್ಟಿ ಎಲಿಯಾಸ್ ಅಂತ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರವರಿದ್ದಾರೆ, ಅವರ ಹೆಸರಿಗೆ ಖಾತೆ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು. ಮತ್ತು ಈ ತಾಲೂಕು ಕಚೇರಿಗಳು ಭಾಳ ಭ್ರಷ್ಟಾಚಾರದಿಂದ ಕೂಡೋಗಿತ್ತು. ತಾಲೂಕು ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅವರಿಗೊಂದು ಟೈಮಿಂಗ್ಸೇ ಇಲ್ಲ, 10 ಗಂಟೆ 12 ಗಂಟೆ ಎಷ್ಟು ತಹಸೀಲ್ದಾರಾದಿಯಾಗಿ ಸರ್ಕಾರಿ ಕಚೇರಿಗೆ ಬರತಕ್ಕಂಥದ್ದು ಅವರು ಸರ್ಕಾರದ ನಿಗದಿತ ಟೈಮ್ ಅಲ್ಲ, ಮನಸ್ಸಿಗೆ ಬಂದಂಗೆ ಬರ್ತಕ್ಕಂಥದ್ದು. ಸಾರ್ವಜನಿಕರು ಯಾರೋ ತಾಲೂಕು ಕಚೇರಿಗಳಿಗೆ ಹೋದರೆ ಯಾವ ಟೇಬಲಲ್ಲೂ ಯಾವ ಅಧಿಕಾರಿಗಳು ಇರ್ತಿರಲಿಲ್ಲ, ಮನಸ್ಸಾ ಹೆಚ್ಚೆ ಎಷ್ಟೊತ್ತಿಗೆ ಆಯ್ತು ಅಷ್ಟೊತ್ತಿಗೆ ಬರೋದು. ಮತ್ತೊಂದು, ಈ ತಾಲೂಕು ಕಚೇರಿಗಳು ಒಂದು ರೀತಿ ಏಜೆಂಟ್ರಿಂದ ಕೂಡಿ ಹೋಗಿದೆ. ಏಜೆಂಟ್ರಿ ಇಟ್ಕೊಂಡು ಹೋದ್ರಷ್ಟೇ ಕೆಲಸ ಆಗ್ತಕ್ಕಂಥದ್ದು. ಒಂದು ಪೋಡಿ ಮಾಡಬೇಕು ಅಂತ ಹೇಳಿದ್ರೆ ಪೋಡಿಗಳಿಗೆಲ್ಲ ಫಿಕ್ಸ್ 2 ಲಕ್ಷ 3 ಲಕ್ಷ 4 ಲಕ್ಷ ಈ ತರ. ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಮಂಜುನಾಥ್ ಮಾತನಾಡಿ, ಈ ಕ್ಷೇತ್ರದಲ್ಲಿ ರಾಜೇಗೌಡರು ಅಧಿಕಾರಕ್ಕೆ ಬಂದ ನಂತರ ಸರ್ಕಾರಿ ತಾಲೂಕು ಆಫೀಸ್ನಲ್ಲಿ ಹೆಚ್ಚು ಭ್ರಷ್ಟಾಚಾರ ಕೇಳಿ ಬರ್ತಿದ್ದು, 6 ತಿಂಗಳ ಹಿಂದೆಯೇ ಬಿಜೆಪಿ ಕಾರ್ಯಕರ್ತರಿಂದ ತಾಲೂಕು ಕಚೇರಿ ಮುಂಭಾಗ ಡಿಎನ್ ಜೀವರಾಜ್ ಅಧ್ಯಕ್ಷತೆಯಲ್ಲಿ ಅಹೋರಾತ್ರಿ ಧರಣಿ ಪ್ರತಿಭಟನೆ ನಡೆಸಿ ಬಿಸಿ ಮುಟ್ಟಿಸಿದ ಪರಿಣಾಮ ಮೊಹಮ್ಮದ್ ಮುಜಾಮಿಲ್ನನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಹೀಗಂತ ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಮಂಜುನಾಥ್ ಮಾತನಾಡಿದ್ರು. ಈ ಕ್ಷೇತ್ರದಲ್ಲಿ ರಾಜೇಗೌಡರು ಅಧಿಕಾರಕ್ಕೆ ಬಂದ ನಂತರ ಸರ್ಕಾರಿ ತಾಲೂಕು ಆಫೀಸ್ನಲ್ಲಿ ಭಯಂಕರ ಹಗರಣಗಳು ಕೇಳಿ ಬರ್ತಾ ಇದ್ದವು. ಆ ವಿಚಾರವಾಗಿ ಹಿಂದೆ ಒಂದು 6-7 ತಿಂಗಳಿಂದೇನೆ ನಾವು ಬಿಜೆಪಿ ಪಕ್ಷದವರು ಎಲ್ಲರೂ ಅಹೋರಾತ್ರಿ ಧರಣಿ ಮಾಡಿದ್ದು.
ಇಂದಿನ ನಮ್ಮ ಜಿರಾಜ್ರವರ ಅಧ್ಯಕ್ಷತೆಯಲ್ಲಿ ಅಹೋರಾತ್ರಿ ಧರಣಿ ಮಾಡಿ ಬಿಸಿ ಮುಟ್ಟಿಸಿದ್ರು ಕೂಡ ಈ ಕಾಂಗ್ರೆಸ್ ನಾಯಕರು ಯಾರೇ ಎಚ್ಚೆತ್ಕೊಂಡು ಯಾರೇ ತಾಲೂಕು ಆಫೀಸಿನ ಸಿಬ್ಬಂದಿಗಳಿಗೆ ಏನನ್ನು ಸಹ ಕಂಡೀಷನ್ ಆಗಿ ಹೇಳದೇ ಇದ್ದಿದ್ದ ಕಾರಣಕ್ಕಾಗಿ ಮತ್ತೆ ಈ ದಿನಗಳಲ್ಲಿ ತಾಲೂಕು ಆಫೀಸಿನಲ್ಲಿ ಹಕ್ಕುಪತ್ರಗಳನ್ನು ಫೇಕ್ ಮಾಡುವಂಥದ್ದು, ಡೆತ್ ಸರ್ಟಿಫಿಕೇಟನ್ನು ಫೇಕ್ ಮಾಡುವಂಥದ್ದು, ಜಾತಿ ಸರ್ಟಿಫಿಕೇಟ್ಗಳನ್ನು ಫೇಕ್ ಮಾಡುವಂಥದ್ದು, ಪಾಣಿಗಳನ್ನು ಫೇಕ್ ಮಾಡುವಂಥದ್ದು, ಸರ್ಕಾರಿ ರಶೀದಿಗಳನ್ನು ಫೇಕ್ ಮಾಡುವಂಥದ್ದು, ಇಂಥ ವಿಷಯಗಳು ಸಾಮಾನ್ಯ ಜನರಲ್ಲೆಲ್ಲ ಕೇಳ್ಪಟ್ಟಿದ್ದು. ಆ ಕಾರಣಕ್ಕಾಗಿ ಬಿ ಜೆ ಪಿ ಪಕ್ಷದವರೆಲ್ಲ ಒಗ್ಗೂಡಿ ಎಲ್ಲರೂ ಸರ್ವತೋಮುಖ ಪ್ರತಿಭಟನೆಯನ್ನು ಮಾಡಿದಾಗ, ಎ ಸಿ ಅವರ ಇದರಲ್ಲಿ ತನಿಖೆಯನ್ನು ಮಾಡಿಸಿದಾಗ ಎಲ್ಲ ವ್ಯಕ್ತಿಗಳು ಒಬ್ಬೊಬ್ಬರೇ ಅರೆಸ್ಟ್ ಆಗ್ತಾ ಇದ್ದು. ಈಗ ಅಧಿಕೃತವಾಗಿ ಮುಜಾಮಿಲ್ ಅನ್ನೋನು ಅರೆಸ್ಟ್ ಆಗಿದ್ದಾನೆ, ಇನ್ನು ಫಕ್ರುದ್ದೀನ್ ಅನ್ನೋನು ಅರೆಸ್ಟ್ ಆಗಿದ್ದಾರೆ, ಇನ್ನು ಅನೇಕ ಜನರು ಪೊಲೀಸ್ ಅತಿಥಿಗಳಾಗಂತ ಸಂದರ್ಭ ಬಂದು ಒದಗಿದೆ ಈಗಾಗಲೇ. ಆಲ್ರೆಡಿ ಸರ್ಕಾರ ನೀಡಿದಂತಹ ಲ್ಯಾಪ್ಟಾಪ್ ನ ದುರುಪಯೋಗ ಪಡಿಸಿಕೊಂಡ ಮೊಹಮ್ಮದ್ ಮುಜಾಮಿಲ್ ತಾಲೂಕಿನ ಬಾಳೆಹೊನ್ನೂರಿನ ನೆಮ್ಮದಿ ಕೇಂದ್ರ ಹಾಗೂ ತಾಲೂಕಿನ ಆಡಳಿತ ಸೌಧದಲ್ಲಿ ತನ್ನ ಕೈಚಳಕ ತೋರಿಸಿ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಹಕ್ಕುಪತ್ರ, ಪಹಣಿ, ವಂಶವೃಕ್ಷ, ಜನನ ಮರಣ ಪತ್ರ, ಕೃಷಿಗೆ ಸಂಬಂಧಪಟ್ಟ ಪಹಣಿ, ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದಂತೆ ಹೀಗೆ ಇನ್ನೂ ಅನೇಕ ನಕಲು ದಾಖಲಾತಿಗಳನ್ನು ಸೃಷ್ಟಿ ಮಾಡಿದ್ದು, ಸತ್ತವರ ಹೆಸರನ್ನು ಬಳಸಿಕೊಂಡು ನಕಲಿ ಖಾತೆ ಸೃಷ್ಟಿ ಮಾಡಿ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ತಾಲೂಕು ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಪಡಿಯಟ್ಟಿ ಏಲಿಯಾಸ್ ಹೆಸರಿಗೆ ಖಾತೆ ಮಾಡಲಾಗಿದೆ. ಹೀಗಂತ ಬಿಜೆಪಿ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಆರೋಪವನ್ನ ಮಾಡಿದ್ದು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಸತ್ತವ್ರದ್ದು ಬೇರೆ ಯಾರ್ದು ಹೆಸರಲ್ಲಿ ಇರ್ತಕ್ಕಂತ ಅಮಾಯಕ ಒಬ್ಬ ರೈತನ ಜಮೀನನ್ನ ಬೇರೆಯವರು ಒಬ್ಬ ಪ್ರಭಾವಿ ವ್ಯಕ್ತಿ ಕಾಂಗ್ರೆಸ್ ಮುಖಂಡನ ಹೆಸರಿಗೆ ಖಾತೆ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು. ಶೃಂಗೇರಿ, ಕೊಪ್ಪ ಮತ್ತು ಎನ್ ಆರ್ ಪುರ ಮೂರು ತಾಲೂಕು ಕಚೇರಿಗಳಲ್ಲಿ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಯಿತು. ಈಗ ಒಂದು ಹೆಚ್ಚು ಪಡಿಯಟ್ಟಿ ಎಲಿಯಾಸ್ ಅಂತ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರವರಿದ್ದಾರೆ, ಅವರ ಹೆಸರಿಗೆ ಖಾತೆ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು. ಮತ್ತು ಈ ತಾಲೂಕು ಕಚೇರಿಗಳು ಭಾಳ ಭ್ರಷ್ಟಾಚಾರದಿಂದ ಕೂಡೋಗಿತ್ತು. ತಾಲೂಕು ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅವರಿಗೊಂದು ಟೈಮಿಂಗ್ಸೇ ಇಲ್ಲ, 10 ಗಂಟೆ 12 ಗಂಟೆ ಎಷ್ಟು ತಹಸೀಲ್ದಾರಾದಿಯಾಗಿ ಸರ್ಕಾರಿ ಕಚೇರಿಗೆ ಬರತಕ್ಕಂಥದ್ದು ಅವರು ಸರ್ಕಾರದ ನಿಗದಿತ ಟೈಮ್ ಅಲ್ಲ, ಮನಸ್ಸಿಗೆ ಬಂದಂಗೆ ಬರ್ತಕ್ಕಂಥದ್ದು. ಸಾರ್ವಜನಿಕರು ಯಾರೋ ತಾಲೂಕು ಕಚೇರಿಗಳಿಗೆ ಹೋದರೆ ಯಾವ ಟೇಬಲಲ್ಲೂ ಯಾವ ಅಧಿಕಾರಿಗಳು ಇರ್ತಿರಲಿಲ್ಲ, ಮನಸ್ಸ ಹೆಚ್ಚೆ ಎಷ್ಟೊತ್ತಿಗೆ ಆಯ್ತು ಅಷ್ಟೊತ್ತಿಗೆ ಬರೋದು. ಮತ್ತೊಂದು, ಈ ತಾಲೂಕು ಕಚೇರಿಗಳು ಒಂದು ರೀತಿ ಏಜೆಂಟ್ರಿಂದ ಕೂಡಿ ಹೋಗಿದೆ. ಏಜೆಂಟ್ರಿ ಇಟ್ಕೊಂಡು ಹೋದ್ರಷ್ಟೇ ಕೆಲಸ ಆಗ್ತಕ್ಕಂಥದ್ದು. ಒಂದು ಪೋಡಿ ಮಾಡಬೇಕು ಅಂತ ಹೇಳಿದರೆ ಪೋಡಿಗಳಿಗೆಲ್ಲ ಫಿಕ್ಸು 2 ಲಕ್ಷ 3 ಲಕ್ಷ 4 ಲಕ್ಷ ಈ ಥರ. ಒಟ್ಟಾರೆಯಾಗಿ ಬೇಲಿನೇ ಎದ್ದು ಹೊಲ ಮೇದಂತಿದೆ ನೋಡಿ. ಸಿಬ್ಬಂದಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕಿದ್ದ ಅಧಿಕಾರಿಗಳು ಅದೇನ್ ಮಾಡ್ತಾ ಇದ್ರು ಗೊತ್ತಿಲ್ಲ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದ ಡಾಟಾ ಎಂಟ್ರಿ ಸಿಬ್ಬಂದಿ ಮೊಹಮ್ಮದ್ ಮುಜಾಮಿಲ್ ಮೇಲೆ ಕ್ರಿಮಿನಲ್ ಕೇಸ್ ದೂರು ದಾಖಲಾಗಿದ್ದು ಈಗ ಚಿಕ್ಕಮಗಳೂರು ಜಿಲ್ಲಾ ಕಾರಾಗೃಹದಲ್ಲಿದ್ದಾನೆ. ಅಭಿಜಿತ್, ಕರ್ನಾಟಕ ಟಿವಿ, ಚಿಕ್ಕಮಗಳೂರು.